ಈಗ ಹೆಣ್ಮಕ್ಳು ಈ ಭಾಳ ಸಮಸ್ಯೆ ಆಗಕೈತಿ ತಂಗಿ. ಕಿನಾಲ್ ದಂಡಿ ರೋಡ್ ದಂಡಿ ಗಂಡ್ಮಕ್ಳು ಭಾಳ ಅಡ್ಡಾಡಕತ್ತು, ಭಾಳ ಸ್ವಸ್ಥ ಆಗ್ಲಿಲ್ಲ. ಅದಕ್ಕಾಗಿ ಪಂಚಾಯತಿ ವತಿಯಿಂದ ಬಂದಾವು ನಾವು ಕಟ್ಸಿದ್ವು. ಒಂದ್ 22 ಜನ ಅದಾವ. ನಮ್ಗೇನ್ ಕಟ್ಸಬೇಕಂತ ಅನ್ಸಿರ್ಕಿಲ್ಲ, ಈಗ ಎಲ್ಲಾರು ಹಿಂಗ ನಾಂತ್ಲೆ ಕಟ್ಸಿದ್ರು. ಈಗ ಪಂಚಾಯತ್ ಫೈಬರ್ ಐತಿ ಬರಾಕ, ಮನೆ ಪಕ್ಕಕ್ಕ ಬೇಕಾದ್ರೆ ನಾವ್ ಕುಂಡ್ಸೋಬಹುದು. ಒಂದ್ 2 ದಿನದಾಗ ಮುಗಿತೈತಿ. ಶೌಚಾಲಯ ಬೇಸ್ಲೈನ್ ಸರ್ವೆ ಪ್ರಕಾರ ನಮ್ಮ ತಾಲೂಕಿನಲ್ಲಿ ಸುಮಾರಾಗಿ 34,000 ಶೌಚಾಲಯಗಳನ್ನು ನಿರ್ಮಿಸಬೇಕಾಗಿದೆ. ಮುಂದೆ ಅದಕ್ಕೆ ಸರ್ಕಾರಿ ಸಹಾಯಧನನು ಈ ಸಲ ಹೆಚ್ಚು ಮಾಡಿದ್ದಾರೆ. 12,000 15,000 ಒಂದು ಕುಟುಂಬಕ್ಕೆ ಒಂದು ಶೌಚಾಲಯಕ್ಕೆ 12,000 ಜನರಲ್ ಬಡತನ ರೇಖೆ ಕೆಳಗೆ ಯಾವುದೇ ಕುಟುಂಬದ 12,000 SC/ST 15,000. ಇದು ನೇರವಾಗಿ ಗ್ರಾಮ ಪಂಚಾಯತಿ ಮುಖಾಂತರ ಮತ್ತೆ ನೇರವಾಗಿ ಕಟ್ಟಿದ ಕುಟುಂಬದ ಫಲಾನುಭವಿ ಹೆಸರಿಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗ್ತದೆ, ಅವರ ಖಾತೆಗೆ ನೇರವಾಗಿ. ಒಂದಕ್ಕಂತ ಕೆಳಗಡೆ ಶೌಚಾಲಯ ಕಂಪ್ಲೀಟ್ ಆದ ತಕ್ಷಣ ಅವರ ನೇರವಾಗಿ ಅವ್ರ ಖಾತೆಗೆ ಒಂದ ಕಂತಿನಲ್ಲಿ ಜಮಾ ಆಗ್ತದೆ ಪೂರ್ಣ ಹಣ. ಮತ್ತೇನ್ರಿ ಟಾಯ್ಲೆಟ್ ಅದು ಕಟ್ಟಿಸ್ಕೊಂಡ್ರಿ? ಹ್ಮ್ ಕಟ್ಟಿಸ್ಕೊಂಡ್ರಿ. ನಾವು ಒಂದ್ 5-6 ತಿಂಗಳ ಆತ್ರ. ಎಂಟ್ ತಿಂಗಳ ಆತ್ರಿ ಕಟ್ಟಿಸ್ಕೊಂಡ್ರಿ? ಹ್ಞೂ ರೀ. ನಂಗೂ ಇಕ್ಕ ಬರಕಾಗಿಲ್ ಬಿಡ್ರಿ. ಏನ್ರಿ ಟಾಯ್ಲೆಟ್ ಕಟ್ಟಿಸ್ಕೊಂಡ್ರೆ ಅನುಕೂಲ ಆಗೈತ್ರಿ? ಅನುಕೂಲ ಆಗೈತ್ರಿ. ಹೌದ್ರಿ? ಹ್ಞೂನ್ರಿ. ಏನ್ ಸ್ವಲ್ಪ ದುಡ್ಡಾಗಿ ಕಟ್ಟಿಸ್ಕೊಂಡ್ರ ಏನ್ ಯಾವ ಸ್ಕೀಮ್? ಇಲ್ರಿ ಬಂದಿತ್ರಿ ಸ್ಕೀಮ್. ನಾವ್ 7,000 ರೂಪಾಯಿ ಹಾಕಿವ್ರಿ. 7,000 ರೂಪಾಯಿ ಹಾಕಿ ಬಂದ ಕಟ್ಸ್ಕೊಂತೀವ್ರಿ. ಈಗ 7,000 ರೂಪಾಯಿ ಕೊಟ್ಟೇನಿಲ್ರಿ, 7,000 ರೂಪಾಯಿ ಟಾಯ್ಲೆಟ್ ಆಗ್ತೈತ್ರಿ? ಅವ್ರ 12,000 ರೂಪಾಯಿ ಅವ್ರ ಕೊಟ್ರಿ. ಓಹೋ, ಅಂದ್ರ ಪಂಚಾಯತ್ 12,000 ರೂಪಾಯಿ ಕೊಟ್ಟಾರ. ನೀವ್ 7,000 ಹಾಕಿವ್ರಿ ಅಂದ್ರ 7,000 ರೂಪಾಯಿ ಅಷ್ಟ. ಅದ್ರ ಮೇಲೆ ಏನ್ ಬೇರೆ? ಅದಕ್ಕೆ DCP ತಂದ್ ಹಚ್ಚಿದ್ದ ಕೊಟ್ಟಿವ್ರಿ. ಅದ್ರದ್ ಬೇರೆ ಕೊಟ್ಟಿರಿ? ಹ್ಞೂನ್ರಿ, ಅದ್ರದೊಟ್ಟು ಕೊಟ್ಟಿವ್ರಿ. ಮತ್ತ 7,000 ರೂಪಾಯಿ ಹಾಕಿವ್ರಿ. ಅದಂತ ಅಂದ್ರೆ ಟೋಟಲ್ ಒಂದು 19,000 ಖರ್ಚು ಮಾಡಿದ್ರೆ? ಹ್ಞೂನ್ರಿ, 19,000 ಆಗೈತ್ರಿ. ಇದಕ್ಕ ಮುಂಚೆ ಇಲ್ಲಿ ಮಗ್ಲಾಗಟ್ಟ ಇದಕ್ ಬೆಳಗೋದಾಗ ಹೋಗಿವ್ರಿ. ಅವ್ರ ಹೋಗಾತನ ಮಾಡಿದವ್ರ ಕಸ ತೆಗಿಯಾಕ ಅವ್ರ ವಾಲಿನ ಹಾಕತ್ರಿ. ಬೇಯಾಕೈತ್ರಿ ಅವ್ರ ಬೇಯಾತನ. ಇಂತ ಇದು ನಾವು ಇದ ಕಟ್ಟಿಸ್ಕೋಬೇಕತ್ತ ಏನ್ ನಮ್ಮಲ್ಲಿ ಏನ್ ಇದ್ದಿದಿಲ್ರಿ. ಇದು ಪಂಚಾಯತಿ ಇತ್ತಿದ್ದೀನಿ ಬಂದಿತ್ರ ಬರಾನ ಮಾಡ್ಕೊಂಡಿವ್ರಿ. ಅಂದ್ರೆ ಮುಂಚೆ ಏನತಿ ಬೇರೆದವ್ರ ಹೊಲ್ದಾಗ ಹೋಗಿರಿ ಹಿಂಗಂತ ಸಮಸ್ಯೆ ಆಗತ್ತೆ? ಹ್ಞೂನ್ರಿ, ಮುಂಚೆ ಬೇರೆದವ್ರ ಹೊಲ್ದಾಗ ಹೋಗಾನ ಸಮಸ್ಯೆ ಬಾಂಧಕಿಸಿಂದ ಅವ್ರು ಒದರಾಡಕತ್ತಿರ. ಅದ್ರ ನಂತರ ಇಂತ ಇದು ಅಟ್ರಾಗ ಅಂದ್ರೆ ಇದು ಬತ್ತರಿ ಬರಾನ ಇದು ಮಾಡ್ಕೊಂತೀವ್ರಿ. ಅಕಸ್ಮಾತ್ ಅವ್ರು ಒದರಾಡಕತ್ರು, ಇದು ಬರ್ದಿದ್ರಕ್ಕ ಹೆಂಗ್ ಮಾಡ್ತಿದ್ದಿರ್ರಿ? ಇದು ಬರ್ದ್ರ ಮತ್ ಏನಾರು ನೋಡೋ ವ್ಯವಸ್ಥೆ ಮಾಡಬೇಕಾಗಿತ್ತ. ಸ್ವಂತ ದುಡ್ಡು ಹಾಕಿ ಕಟ್ಸ್ಕೋಬೇಕನ್ನೋದು ವಿಚಾರ ಇತ್ತಾರ. ಈಗ ನೋಡ್ರಿ, ಈಗ ಶೌಚಾಲಯ ಕಟ್ಟಿಸ್ಕೊಂಡಿರ್ಲಿ, ಇದ್ರನ್ನ ಹೆಂಗ್ ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆ ಹೇಳ್ಕೊಡ್ತೇನ್ರಿ. ಈಗೇನ ಟಾಯ್ಲೆಟ್ ಬರ್ತಿರಲ್ರಿ, ಬಂದ ಕೂಡಲೇ ಸಡನ್ ಆಗಿ ಹೋಗಿ ಅನ್ಕೊಂಡು ಅಂತದಲ್ರಿ, ಫಸ್ಟ್ ರೀ ನೀರ್ ತಗೋದ್ರಿ. ನೀರ್ ತಗೊಂಡ ಒಂದ್ 1/2 ಚರಿಗೆ ಹಿಂಗ ನೀರ್ ಹಾಕ್ಬೇಕ್ರಿ. ಹಾಕಿದಂತರ ಆಮೇಲೆ ಟಾಯ್ಲೆಟ್ ಸಣ್ಣ ಕುತ್ ನಂತರ್ರಿ, ಆಮೇಲೆ ಮತ್ತ ನೀರ್ ಹಾಕಿ ಕ್ಲೀನ್ ಆಗಿ ತೊಳಿಬೇಕ್ರಿ. ಅದನ್ನ ಮತ್ ಇದು ಅಲ್ಲರಿ, ಸಾಮಾನ್ಯವಾಗಿ ಈಗ ಮನ್ಯಾಗ ಯಾರು ಕ್ಲೀನ್ ಮಾಡ್ತಾರೆ? ಕಣ್ಮಾಕ ಬರ್ತಾರ ಹುಡುಗರು. ಎಷ್ಟ್ ದಿನಕ್ಕೊಂದ್ ಮಾಡಿಸ್ತೀರಿ ನೋಡಿ? 4 ದಿನಕ್ಕೊಮ್ಮೆ ಹಾಕತ್ತೀರಿ. ತಗೊಂಡ್ ಬಂದ ಬಂದಾಗ ಒಂದ್ ವಿಕೆಟ್ ಹಾಕಿರ್ತಾರೆ, ಮುಂದ 4 ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತಾರ. ಅಂದ್ರೆ 4 ದಿನಕ್ಕೊಮ್ಮೆ ಇದನ್ ಮಾಡಕ್ ಹೋಗ್ಬೇಡ್ರಿ. ಹಿಂಗ್ ಈ ರೀತಿ ಗಲೀಜು ಬರ್ದಿರದ, ಅದ್ರಿಂದ ಸೊಳ್ಳೆಗಳು ತಯಾರಾಗಿ ಅದ್ ಹಂಗ್ ಗಲೀಜು ಉಳಿತಂದ್ರೆ ಅಲ್ಲಿ ಹೋಗೋದ್ರಿಂದ ಹೊಲ ಸ್ಮೆಲ್ ಬರಕತ್ತ ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ರಿ. ಮತ್ತೆ ಹಿಂಗ್ ಗಲೀಜು ಉಳಿತು ಅಂದ್ರೆ ಸೊಳ್ಳೆಗಳು ತಯಾರಾಗಿ ಅದನ್ನ ನಮಗ್ ಹಚ್ಚಿ ಮತ್ತ್ ಕಾಯಿಲೆಗಳು ಬರಕನು ಚಾಲು ಮಾಡ್ತಾರೆ. ಆ ಕಾರಣಕ್ಕಾಗಿ ಏನ್ ಮಾಡ್ಬೇಕ್ರಿ? ನಾವು ಆದಷ್ಟು ಹಚ್ಚ್ರಿ. ಏನ್ ಡೈಲಿ ತೊಳಕ್ ಆಗುದಿಲ್ಲ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಇಲ್ಲಿ ಹಾಕ್ಬೇಕಾದ್ರಿ. ಅದನ್ ತಂದ ಬ್ರಷ್ ಸಿಗ್ತಾವ್ರಿ, ಆ ಬ್ರಷ್ ತಂದ ಅದನ್ ಹಾಕಿ ಸ್ವಚ್ಛಂಗ್ ಕ್ಲೀನ್ ಮಾಡ್ಬೇಕ್ರಿ. ನೋಡ್ರಿ, ನಮಗ ಇಲ್ಲಿ ಗ್ರಾಮೀಣ ಪ್ರದೇಶ ಮೊದಲ ಸಮಸ್ಯೆ ಆಗಿರುದನ್ನ ಶೌಚಾಲಯ ಇದ್ರಿ. ಮೊದಲು ನಾವ್ ಏನ್ ಮಾಡ್ಬೇಕ್ರಿ? ಶೌಚಾಲಯ ಕಟ್ಟಿಸ್ಕೋಬೇಕ್ರಿ. ಶೌಚಾಲಯ ಕಟ್ಟಿಸಿ ಅಲ್ಲೇ ಬಿಡುವುದೇನ್ ಉಪಯೋಗ ಅಲ್ರಿ? ಈಗಾಗ್ಲೇ ನೀವ್ ಹೇಳ್ರಿ 6 ತಿಂಗಳು ಬಿಟ್ಟಿವ್ರಿ, ಈಗ ಉಪಯೋಗ ಮಾಡತ್ತೇಳ್ರಿ. ಹಂಗ್ರಿ ಏನ್ರಿ, ಶೌಚಾಲಯ ಕಟ್ಟಿಸಿ ಅಂದ್ರೆ ಕಂಪಲ್ಸರಿ ಅದನ್ನ ಉಪಯೋಗ ಮಾಡ್ಬೇಕ್ರಿ. ಅದು ಅಲ್ಲದ್ರೆ ಉಪಯೋಗ ಮಾಡ್ದಲ್ದ ಮೂರನೇದಾಗ ಏನ್ರಿ, ಅದನ್ನ ಸ್ವಚ್ಛತೆ ಇಟ್ಕೋಬೇಕ್ರಿ. ನಾವು ಸಾಮಾನ್ಯವಾಗಿ ಅದನ್ನ ಸ್ವಚ್ಛತೆ ಇಡದ್ರಕ್ಕ ಏನಾಕತ್ರಿ? ಮಕ್ಕಳ ಮೇಲಾಗ್ಲಿ ನಮ್ಮ ಮೇಲಾಗ್ಲಿ ರೀ, ರೋಗ ಸಾಮಾನ್ಯವಾಗಿ ಹಲವಾರು ರೋಗಗಳು ಏನಾಕವ್ರಿ, ನಮ್ಮ ಮೇಲೆ ಪರಿಣಾಮ ಬೀರಕ್ ಚಾಲು ಮಾಡ್ತಾರೆ. ಅಂದ್ರೆ ಇದನ್ನ ಮಾಡುವ ಉದ್ದೇಶ ಮೇನ್ ಉದ್ದೇಶ ಅಂದ್ರೆ ಏನ್ರಿ? ಶೌಚಾಲಯ ಕಟ್ಟಿಸ್ಬೇಕು, ಆಮೇಲೆ ಅದನ್ನ
ಉಪಯೋಗ ಮಾಡ್ಕೋಬೇಕ್ರಿ, ಅದನ್ನ ಕ್ಲೀನ್ ಇಡ್ಬೇಕು. ಇದ ಮುಖ್ಯವಾದ ಉದ್ದೇಶ ಮೂರು ಉದ್ದೇಶ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಈಗಾಗಲೇ ನಾವು ಪ್ರತಿ ಮನೆ ಮನೆಗೆ ಹೋಗಿ ಖುದ್ದಾಗಿ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಂದ ಅದನ್ನು ಸರ್ವೆ ಮಾಡ್ಕೊಂಡು ಅವರಾಗಿ ಏನು ಅರ್ಜಿ ಕೊಡೋದ ಅವಶ್ಯಕತೆ ಇಲ್ಲ. ಈಗಾಗಲೇ ನಾವು ಆ ರೀತಿ ನಾವು ಅಪ್ಲಿಕೇಶನ್ ನಾವಾಗೆ ಹೋಗಿ ಮನೆ ಮನೆಗೆ ಹೋಗಿ ತಗೊಂಡು ಅವ್ರದ್ದು ಬ್ಯಾಂಕ್ ಖಾತೆ, ಅದು ರೇಷನ್ ಕಾರ್ಡ್ ನಂಬರ್ ಇರ್ಬೋದು, ಅವ್ರದ್ದು ಕುಟುಂಬದ ಯಾರ ಹೆಸರಲ್ಲೇ ಮನೆ ಇದೆ, ಈ ರೀತಿ ನಾವಾಗೆ ಖುದ್ದಾಗಿ ಹೋಗಿ ಸರ್ವೆ ಮಾಡಿ ಒಂದೀಗ ನಾವು 8,000 ಬಗ್ಗೆ ನಾವು 4,000 ಸರ್ವೆ ಮಾಡಿ ಅದನ್ನ ನಾವು ಅವ್ರಿಗೆ ಕಾರ್ಯಾದೇಶ ಕೊಟ್ಟಿದ್ದೇವೆ ಕಟ್ಕೊಳಕ್ಕೆ. ಒಂದ್ ಗ್ರಾಮ ಪಂಚಾಯತಿ ಖರ್ಚಿನಿಂದ ಅವ್ರದ್ದು ಅರ್ಜಿ ತಗೋತಾರೆ, ಅವರಾಗಿ ಏನು ಖರ್ಚು ಮಾಡ್ಬೇಕಾಗಿಲ್ಲ, ಏನೂ ಇಲ್ಲ, ಅರ್ಜಿ ಚಾರ್ಜ್ ಅಂತ ಏನಿಲ್ಲ. ನಾವಾಗೇನೆ ಅದು ಒಂದು ನಮೂನಿ ಫಾರ್ಮೆಟ್ ಮಾಡಿದ್ದೇವೆ, ಅವ್ರ ಹೆಸರು, ಮನಿ ನಂಬರ, ರೇಷನ್ ಕಾರ್ಡ್ ನಂಬರ, ಅವ್ರದ್ದು ಹೆಸರಿಗೆ ಬ್ಯಾಂಕ್ ಅಕೌಂಟ್ ನಂಬರ, ಅದು ಕಟ್ಟಲಿಕ್ಕೆ ಸ್ಥಳ ಇತ್ತು ಇಲ್ಲೋ, ನಾವು ಅದನ್ನು GPS ಮುಖಾಂತರ ಐಡೆಂಟಿಫೈ ಮಾಡಿ ಅದು ನಾವು ಅರ್ಜಿಯನ್ನು ನಾವು ಪಡ್ಕೋತೇವಲ್ಲ. ನಾವು ರಿಲೀಸ್ ಆದ ತಕ್ಷಣ ಸಹಾಯಧನ, ಇದು ಸಹಾಯಧನ ಬಂದ್ರೆ ಆ ಬೆನಿಫಿಷಿಯರಿ ಖಾತೆಗೆ ಜಮಾ ಆಗ್ತದೆ, ಅವ್ರ ಲೋನ್ ಕೊಟ್ಟವ್ರು ಆ ಬ್ಯಾಂಕ್ನಾಗ ಸರ್ವಿಸ್ ಬ್ಯಾಂಕ್ ಇರೋದ್ರಿಂದ ಅವ್ರು ಆಟೋಮೆಟಿಕ್ ಅದನ್ನ ಲೋನ್ ಕಟ್ ಮಾಡ್ಕೋಬಹುದು. ಅದು ಲೋನ್ ಅವರು ಬೆನಿಫಿಷಿಯರಿ ಅದರದ್ದು ಏನು ಇಂಟ್ರೆಸ್ಟ್ ಒಂದು 2-3 ತಿಂಗಳು ನಮ್ಮ ಸರ್ಕಾರ ಸಹಾಯಧನ ಬಂದು ಜಮಾ ಆಗುವವರೆಗೆ ಏನೊಂದು 50-100 ಇಂಟ್ರೆಸ್ಟ್ ಆಗಿರ್ತದೆ, ಅದನ್ನು ಇಂಟ್ರೆಸ್ಟ್ ಮಾತ್ರ ಬೆನಿಫಿಷಿಯರಿ ಕಟ್ಬೇಕಂತ. ಇದೇನಯ್ಯ ಬೆಳಿಗ್ಗೆ ಬೆಳಿಗ್ಗೆ ಕೈ ಚಂಪ್ ಕೊಡ್ತಾ ಇದೀಯಾ? ಛೇ 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 ಛೇ, ಧೂ 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 ಧೂ, ಅವಮಾನ ಇದು, ಅವಮಾನ ಅಪಮಾನ ಇದು, ಅಪಮಾನ. ಭಾರತದಲ್ಲಿ 58% ಜನ ಬಯಲು ಮಲ ವಿಸರ್ಜನೆ ಮಾಡುತ್ತಾರೆ, ಇದು ರೋಗಕಾರಕ, ಮಾನಕ್ಕೆ ಮಾರಕ. ಆದ್ದರಿಂದಲೇ ಬೇಕೇ ಬೇಕು ಮನೆಗೊಂದು ಶೌಚಾಲಯ, ಮನೆಗೊಂದು. ಇದೇ ರೀತಿ ಹಳ್ಳಿಗಳ ಎಲ್ಲಾ ಮನೆಗಳಲ್ಲೂ ಆದ್ರೆ ಒಂದು ಸ್ವಚ್ಛವಾದ ಗ್ರಾಮ ಸೃಷ್ಟಿಯಾಗುತ್ತೆ. ನೆಲಕ್ಕೆ ಶರಣಿನ್ ನೀರೋ, ಶರಣಿನ್ ನೀರೋ, ಜಲಕ್ಕೆ ಶರಣಿನ್ ನೀರೋ, ಶರಣಿನ್ ನೀ ಗಾಳಿ ಬೆಳಕು ಶಾಖಕ್ಕೆ.